ಅವರಿಬ್ರು ಎಷ್ಟು ಖುಷಿಯಾಗಿದ್ದಾರೆ ಅಲ್ವಾ ಸರ್? ಈ ವಯಸ್ಸಲ್ಲೂ ಜೀವನೋತ್ಸಾಹ ಅವ್ರದ್ದು. ಅವ್ರ ತರ ಎಲ್ರೂ ಖುಷಿಯಾಗಿರಕ್ ಆಗಲ್ಲ ಅಲ್ವಾ ಸರ್? ಅಂತ ಜೀವನ ಸಿಗಲ್ಲ ಅಲ್ವಾ? ಕರೆಕ್ಟ್ ಕಾವ್ರಿ, ಸಚ್ ಎ ಕ್ಯೂಟ್ ಕಪಲ್ ಅವರಿಬ್ರು, ತುಂಬಾ ಇಷ್ಟ ಆಗ್ಬಿಟ್ರು ನಂಗೆ ಅವರು. ಅದಕ್ಕೆ ನಂಗೆ ಲವ್ ಮ್ಯಾರೇಜ್ ಮೇಲೆ ತುಂಬಾ ನಂಬಿಕೆ ಜಾಸ್ತಿ. ನೀವು ತಪ್ಪು ಕಲ್ಪನೆಯಲ್ಲಿದ್ದೀರ ಸರ್. ಪ್ರೀತಿ ಅನ್ನೋದೇ ನಂಬಿಕೆ. ಮದುವೆ ಹೇಗ್ ಬೇಕಾದ್ರೂ ಆಗಿರ್ಲಿ, ಅವ್ರ ತರ ಪ್ರೀತಿ ಒಂದು ಇಟ್ಬಿಟ್ರೆ ಏನೇ ಬಂದ್ರು ಎದುರಿಸಿ ಖುಷಿಯಾಗಿ ಜೀವನ ಮಾಡ್ಬೋದು. ಸರ್, ಪ್ರೀತಿ ಮದುವೆ ಆಗೋದೇ ನಿಮ್ ಪ್ರಕಾರ ಒಳ್ಳೆ ಅಭಿಪ್ರಾಯ ಅಲ್ವಾ ಸರ್? ಹಾಗಿದ್ರೆ ನಿಮಗ್ ಯಾರ ಮೇಲಾದ್ರೂ ಪ್ರೀತಿ ಆಗಿತ್ತಾ? ಇನ್ನು ಇಲ್ಲ ರೀ, ಆತರ ಯಾರ ಮೇಲೂ ನಮ್ಗೆ ಪ್ರೀತಿ ಅನುಭವ ಆಗೇ ಇಲ್ಲ. ನಿಮ್ಗೆ ನಿಮ್ಗೆ ಯಾರ ಮೇಲಾದ್ರೂ ಲವ್ ಆಗಿತ್ತ ಕಾವೇರಿ? ನನ್ನ ಅಪ್ಪ ಅಮ್ಮ ಚಂದ್ರಮಾವ ಮನೆಯವರು ಎಲ್ಲರೂ ನನ್ ಪ್ರೀತಿನೇ. ಅಪ್ಪ ಹೋದ್ಮೇಲೆ ನಂಗೆ ಶಾಲೆನೇ ಪ್ರೀತಿ ಸರ್. ಅದಾದ್ಮೇಲಿಂದ ನಂಗೆ ಯಾರ ಮೇಲೂ ಪ್ರೀತಿ ಆಗಿರ್ಲಿಲ್ಲ. ಆದ್ರೆ ವಾಟ್ ಕವರಿ, ಆಗಿರ್ಲಿಲ್ಲ ಈಗ ಆಗಿದೆ. ನೋವಾಗಿದ್ಯಾ? ಯಾರ ಮೇಲೆ? ಇನ್ಯಾರ ಮೇಲೆ ಸರ್? ನಿಮ್ ಮೇಲೆ. ಬೆಳಕಿನ ಕವಿತೆ ಬೆರಗಿಗೆ ಸೋತೆ ಬೆಳದಿಂಗಳೇ ಮೆರವಣಿಗೆ ಹೀಗೆ ತಾನೆ ಪ್ರೇಮ ಸೆಳೆಯುವ ಗಳಿಗೆ. ಬೆಳಕಿನ ಕವಿತೆ ಬೆರಗಿಗೆ ಸೋತೆ ಬೆಳದಿಂಗಳೇ. ನನ್ನ ಜೀವನ ಕಾಪಾಡಿದ ದೇವ್ರು ಸರ್ ನೀವು. ಈಗ ಆ ಅಜ್ಜ ಅಜ್ಜನೇ ನೋಡಿ, ವಿದ್ಯೆ ಮನೆತನ ಘನತೆ ಹಣ ಇದ್ಯಾವುದು ಪ್ರೀತಿ ಮುಂದೆ ದೊಡ್ಡ ವಿಷಯ ಅಲ್ಲ ಅಂತ ಅವರು ಬದುಕಿ ತೋರಿಸ್ತಿದ್ದಾರೆ ಸರ್. ನನ್ನ ಜೀವನ ದೊಡ್ಡ ದುರಂತ ಯಾವುದು ಗೊತ್ತಾ? ನನ್ನ ಅಪ್ಪನ ಸಾವಿಗೆ ನಾನು ಉಸಿರು ಅಂತ ಅನ್ಕೊಂಡಿರೋ ಕನ್ನಡನೇ ಕಾರಣ ಆಗೋಯ್ತು ಸರ್. ಬೇರೆ ಬೇರೆ ದೇಶದವರೆಲ್ಲ ಅವ್ರವ್ರ ಭಾಷೆ ಮಾತಾಡಲ್ವಾ, ಅದೇ ರೀತಿ ಕನ್ನಡ ನಮ್ಮ ಕರುನಾಡಿನ ಭಾಷೆ ಅಲ್ವಾ ಸರ್? ಅದನ್ನ ಕೀಳಾಗ ನೋಡಿ ಕನ್ನಡ ಮಾಧ್ಯಮದಲ್ಲಿ ಓದಿರೋ ಹುಡುಗಿ ಅವಳಿಗ್ ಮದ್ವೆ ಆಗಕ್ ಲಾಯಕ್ ಇಲ್ಲ ಅಂತ ನನ್ನ ತಿರಸ್ಕಾರ ಮಾಡಿ ಹೋದ್ನಲ್ಲ ಆ ಹುಡುಗ, ಅವನಿಗೆಲ್ಲ ಗೊತ್ತಾಗ್ಬೇಕಾಗಿತ್ತು ಸರ್. ಭಾಷೆಗೂ ಬುದ್ಧಿಗೂ ವ್ಯತ್ಯಾಸನೇ ಗೊತ್ತಿಲ್ಲದಿರೋ ಆ ಹುಡುಗನ ಮದ್ವೆ ಆಗದೆ ಇರೋದಕ್ಕೆ ನನಗೆ ಯಾವ ಬೇಜಾರು ಇಲ್ಲ ಸರ್. ಆದ್ರೆ ಈ ಕಾರಣದಿಂದ ನಾನು ನಮ್ಮಪ್ಪನ ಕಳ್ಕೋಬೇಕಾಯ್ತಲ್ಲ, ಆ ನೋವೇ ನನಗೆ ಯಾವಾಗ್ಲೂ ಕಾಡೋದು. ಯಾವಾಗ್ಲೂ ಮನ್ಸಲ್ಲೇ ಕುಯಿಗುಡ್ತಾ ಇರುತ್ತೆ ಸರ್, ಕೋರಿತಾ ಇರುತ್ತೆ. ನಿಮ್ಮ ಈ ದುಃಖಕ್ಕೆ ನಾನೇ ಕಾರಣ ಕಾವೇರಿ, ನಿಮ್ಮ ತಂದೆ ಸಾವು ನಾನೇ ಕಾರಣ. ನಿಮ್ಮೆದುರು ಇದನ್ನೆಲ್ಲ ಹೇಳೋ ಧೈರ್ಯ ನನಗಿದೆಯಾ? ನಾವು ಹೇಳಿದ್ರು ನೀವು ನನ್ನ ಕ್ಷಮಿಸ್ತೀರಾ? ಹೇಗಮ್ಮ ಮನೆ ಒಳಗೆ ಹೋಗೋದು? ನಿನ್ನ ಸೊಸೆ ಇಷ್ಟೊತ್ತಿಗೆ ಭರತನಾಟ್ಯ ಶುರು ಮಾಡಿಬಿಟ್ಟಿರ್ತಾಳೆ.
ಅವಳೇನು ಅಂತ ನಿನಗೆ ಗೊತ್ತಿದೆಯಲ್ಲ ಶಶಿ. ಎಲ್ಲರ ಮುಂದೆ ಅವಳೇನು ಮಾತಾಡಲ್ಲ. ಅವಳೇನೇ ಮಾತಾಡಿದ್ರು ನೀನೇನು ಮಾತಾಡಬೇಡ. ಆಯ್ತಮ್ಮ, ಸುಮ್ಮನೆ ಇದ್ಬಿಡು, ನಾನು ನೋಡ್ಕೋತೀನಿ. ಅಂಬಿಕಾ, ಔಟ್ ಹೌಸ್ ನಾ ಯಾಕೆ ಲಾಕ್ ಮಾಡಿದೆ? ಓಹೋ, ಎಲ್ಲ ಮುಗಿಸ್ಕೊಂಡು ಬಂದ್ಬಿಟ್ರತ್ತೆ. ಇಲ್ಲಿ ನನ್ನ ಕುಲ್ಪುತ್ರ ಕಾಣಿಸ್ತಾನೆ ಇಲ್ಲ. ಅವ್ರು ನಿಧಾನಕ್ಕೆ ಬರ್ತಾರೆ. ನಾನು ಅಷ್ಟೆಲ್ಲ ಹೇಳಿದ್ರು ಅವನ್ನ ಅಲ್ಲೇ ಉಳಿಸ್ಬಂದಿದ್ದೀರಲ್ಲ. ನಡಿಲಿ ನಡಿಲಿ, ಅದೆಷ್ಟು ದಿನ ನಡೆಯುತ್ತೋ ನಾನು ನೋಡ್ತೀನಿ. ನೋಡುವಂತೆ. ಆದರೆ ಯಾಕೆ ಔಟ್ ಹೌಸ್ನ ಲಾಕ್ ಮಾಡ್ಕೊಂಡು ಬರ್ತಿದ್ಯಾ? ಇಷ್ಟು ದಿನ ಯಾರಿಗೂ ಬೇಡವಾಗಿರೋ ವಸ್ತು ಅಲ್ಲೊಂದಿತ್ತೆ. ಮುಂದೆ ಯಾವತ್ತಾದರೂ ಒಂದಿನ ಕೆಲ್ಸಕ್ಕೆ ಬರುತ್ತೇನೋ ಅಂತ ಅನ್ಕೊಂಡಿದ್ದೆ. ಆದರೆ ಹಾಗಾಗಲಿಲ್ಲ. ಅದು ಮುಳ್ಳಾಗಿ ನನ್ನನ್ನೇ ಚುಚ್ಚುತ್ತೆ ಅಂತ ಗೊತ್ತಾದಾಗ ಅದನ್ನು ತೆಗೆದು ಮನೆಯಿಂದ ಆಚೆ ಹಾಕಿ ಮನೆನ ಲಾಕ್ ಮಾಡ್ಕೊಂಡು ಬಂದೆ. ನಾಳೆ ಕೆಲಸದವ್ರಿಗೆ ಹೇಳಿ ಅಲ್ಲಿರೋ ಕಸನೆಲ್ಲ ಆಚೆ ಹಾಕಿಸಿ ಗೋಮೂತ್ರ ಹಾಕಿ ನೀಟಾಗಿ ಕ್ಲೀನ್ ಮಾಡಿಸ್ಬೇಕು. ಅಂಬಿಕಾ, ನೀನೇನು ಮಾತಾಡ್ತಿದ್ಯಾ ಅಂತ ಪ್ರಜ್ಞೆ ಇದೆಯಾ ನಿನಗೆ? ಖಂಡಿತ ಅತ್ತೆ, ನಿಮ್ಮ ಹಾಗೆ ನಾನು ವಿಷಯ ಮುಚ್ಚಿಡಲ್ಲ. ಎಲ್ಲ ನೇರ ನೇರ. ನಾಳೆಯಿಂದ ಕಾವೇರಿ ಇಲ್ಲಿರಲ್ಲ. ಅದಕ್ಕೆ ನಾನು ಒಪ್ಪಲ್ಲ ಅಂಬಿಕಾ. ನೀನ್ ಹೀಗೆಲ್ಲ ಮಾಡೋ ಹಾಗಿಲ್ಲ. ಅವಳು ಬಂದ್ಮೇಲೆ ಆರ್ತಿ ಎತ್ತಿ ಮನೆ ತುಂಬಿಸ್ಕೋಬೇಕಾಗತ್ತೆ. ಹಾಗ ನೋಡಕ್ ಹೋದ್ರೆ ಅದೇ ತಾನೇ ಮಾಡಬೇಕಾಗಿರೋದು. ಅತ್ತೆ, ನಾನು ಮೊದಲೇ ತುಂಬಾ ಸಿಟ್ಟಲ್ಲಿದ್ದೀನಿ, ಏನೇನೋ ಮಾತಾಡಬೇಡಿ. ಈಗಂತದ್ ಏನ್ ನಡೀತು ಅಂಬಿಕಾ? ಏನೋ ಪರಿಸ್ಥಿತಿಗೆ ಸಿಕ್ಕಿ ಮದ್ವೆ ಆಗೋಯ್ತು, ಅದ್ರಲ್ಲಿ ತಪ್ಪೇನಿದೆ? ಅಗಸ್ತ್ಯನ್ನ ನಾನು ಹಾಳ್ಬಾವಿಗೆ ನೂಕಿರೋ ತರ ಮಾತಾಡ್ತಿದ್ಯಲ್ಲ ಅಂಬಿಕಾ. ಮದ್ವೆ ಆಗೋಗಿದೆ, ಇನ್ನು ಅದನ್ನೇ ವಾದ ಮಾಡ್ಕೊಂಡು ಕೂತಿದ್ರೆ ಅರ್ಥ ಇರಲ್ಲ ಅಂಬಿಕಾ. ಯಾಕೆ ಅರ್ಥ ಇಲ್ಲ ಅತ್ತೆ? ನೀವು ಯಾರಿಗೂ ಹೇಳ್ದೆ ಕೇಳ್ದೆ ನನ್ನ ಮಗನಿಗೆ ನಮ್ಗೆ ಗೊತ್ತಿಲ್ಲದೆ ಇರೋ ಹಾಗೆ ಮದ್ವೆ ಮಾಡ್ಬೋದು. ನಾವು ಅದಕ್ಕೆ ಪ್ರಶ್ನೆನೂ ಮಾಡಬಾರ್ದು, ಮಾತು ಆಡಬಾರ್ದು, ಕೋಪನೂ ಮಾಡ್ಕೋಬಾರ್ದು ಅಲ್ವಾ? ಏನ್ ಅಂಬಿಕಾ, ನೀನು ವೃಂದನ್ ಜೊತೆ ಅಗಸ್ತ್ಯನ ಮದ್ವೆ ಫಿಕ್ಸ್ ಮಾಡುವಾಗ ನಮ್ಮನ್ ಕೇಳ್ದ್ಯಾ? ಶಶಿ ಅಗಸ್ತ್ಯನ ಅಪ್ಪ ತಾನೆ, ಅವನು ನನ್ನ ಮಾತು ಕೇಳ್ದ್ಯಾ? ಹೋಗ್ಲಿ, ಅಗಸ್ತ್ಯ ಮದ್ವೆ ಆಗೋ ಹುಡುಗ, ಅವನನ್ನ ಕೇಳ್ದ್ಯಾ? ನಾನು ಕೇಳಿದ್ದಕ್ಕೆ ಏನಂದೆ ನೀನು? ಒಬ್ಬ ತಾಯಿಯಾಗಿ ನಿನಗೆ ರೈಟ್ಸ್ ಇದೆ ಅಂತ ತಾನೆ? ಹೌದು ಅತ್ತೆ, ತಾಯಿಯಾದವಳಿಗೆ ಮಕ್ಳಿಗೆ ಏನು ಬೇಕು ಬೇಡ ಅಂತ ನಿರ್ಧಾರ ಮಾಡೋ ಹಕ್ಕಿದೆ. ಹಾಗೆ ಶಶಿನು ತಂದೆ ಆಗಿ ಅವನ ಹಕ್ಕನ್ನ ಚಲಾಯಿಸಿದ್ದಾನೆ, ನಿಂತು ಮದ್ವೆ ಮಾಡಿಸಿದ್ದಾನೆ. ಹೌದು ಹೌದು, ಅಮ್ಮ ಹೇಳ್ತಿರೋದು ಕರೆಕ್ಟ್ ಆಗಿದೆ. ನನ್ನ ಮಗನ ಭವಿಷ್ಯ ನಿರ್ಧಾರ ಮಾಡೋ ಅಧಿಕಾರ ಹಕ್ಕು ನನಗಿಲ್ವಾ? ಶಶಿ ಮಾತಾಡಬೇಡಿ ನೀವು. ಯಾಕೆ ಮಾತಾಡಬಾರ್ದು, ಯಾಕೆ ಮಾತಾಡಬಾರ್ದು ಅಂತ ಕೇಳ್ತಾ ಇದ್ದೀನಿ ಅಂಬಿಕಾ. ಅಗಸ್ತ್ಯ ನನ್ನ ಮಗ, ಅನಿವಾರ್ಯ ಕಾರಣಗಳು, ಸಂದರ್ಭ ಹಾಗೆ ಒದಗಿ ಬಂತು, ಅವನು ಮದುವೆ ಆಯ್ತು. ಈ ಮದುವೆಯಿಂದ ಅಗಸ್ತ್ಯ ಸುಖವಾಗಿರ್ತಾನೆ ಅನ್ನೋ ನಂಬಿಕೆ ನನಗಿದೆ. ನಿಮ್ ನಂಬಿಕೆ ಏನೇ ಇರಲಿ ಶಶಿ, ಆದ್ರೆ ನಾನ್ ಮಾತ್ರ ಅವಳನ್ನ ನನ್ನ ಸೊಸೆ ಅಂತ ಒಪ್ಕೊಳ್ಳೋದಕ್ ಸಾಧ್ಯನೇ ಇಲ್ಲ. ಅವಳು ನಮ್ಮನೆ ಕೆಲ್ಸದೊಳಾಗೋದಕ್ಕೂ ಲಾಯಕ್ಕಿಲ್ಲ ಅಂತ ಅನ್ಕೊಂಡಿದ್ದೀನಿ. ಅಂಬಿಕಾ, ಕಾವೇರಿಗೆ ಮನೆ ಸೊಸೆ ಅಂತ ಮರ್ಯಾದೆ ಕೊಡ್ತಾ ಇಲ್ಲ. ಕೊನೆ ಪಕ್ಷ ಒಂದ್ ಹೆಣ್ಣು ಅಂತ ನೋಡ್ದೆ ಬಾಯಿಗೆ ಬಂದಾಗ ಮಾತಾಡಿದ್ರೆ ನಾನ್ ಸುಮ್ನಿರಲ್ಲ. ಏನಾದ್ರೂ ಮಾಡ್ಕೊಳಿಯತ್ತೆ, ಆದ್ರೆ ಅವಳು ನಮ್ಮ ಮನೆ ಕಾಂಪೌಂಡ್ ಒಳಗಡೆ ಕಾಲಿಡ್ಕೊಡ್ದು, ನನ್ನ ಕಣ್ ಮುಂದೆ ಬರ್ಬಾರ್ದು. ಅವಳು ಇರ್ತಾಳೆ ಈ ಮನೇಲೇ ಇರ್ತಾಳೆ, ಅದೇನ್ ಮಾಡ್ತೀಯೋ ನಾನು ನೋಡ್ತೀನಿ. ಔಟ್ ಹೌಸ್ ಚಾವಿ ಕೊಟ್ಬಿಟ್ಟು ಹೋಗು. ನಾನು ಕೊಡಲ್ಲ ಅಂದ್ರೆ ಕೊಡಲ್ಲ ಅತ್ತೆ, ಅದೇನ್ ಮಾಡ್ತಿರೋ ಮಾಡ್ಕೊಳ್ತೀನಿ.